ಧಾರವಾಡದಲ್ಲಿ ಕಾಂಗ್ರೆಸ್ಸಿನ ಪ್ರಜಾಧ್ವನಿ ಯಾತ್ರೆ ಯಶಸ್ವಿಗೊಳಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾಧ್ಯಕ್ಷ ಅಲ್ತಾಫ್ ಹಳ್ಳೂರ್ ತಿಳಿಸಿದ್ದಾರೆ. ಪ್ರಜಾಧ್ವನಿ ಯಾತ್ರೆಯಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾಂಗ್ರೆಸ್ಸಿನ ವಿಜಯ ಪತಾಕೆಯನ್ನು 74ರ ಮತಕ್ಷೇತ್ರದಲ್ಲಿ ಹಾರಿಸಲಿದ್ದೇವೆ ಎಂದರು. ಮತ್ತು ಈ 70ನೇ ಕ್ಷೇತ್ರ 74ನೇ ಬಹಳ ದಿವಸಕ್ಕೆ ಬಹಳ ಯಶಸ್ವಿಯಾಗಿ ಆ ಕಡಪಾ ಮೈದಾನ ತುಂಬ ಅರ್ಧಕ್ಕಿಂತ ಹೆಚ್ಚಿಗೆ ಜನ ಹೊರಗಡೆ ನಿಂತು ಧಾರವಾಡದಲ್ಲಿ ಜನ ಮಾತಾಡಿದ್ರು. ಫಸ್ಟ್ ಭಾಳ ವರ್ಷ ಆದ ನಂತರ ಕಡಪಾ ಮೈದಾನ ತುಂಬಿ ಜನ ಹೊರಗೆ ಜನಸಾಗರ ನೋಡೋಂಗೆ ಸಿಕ್ತು ಅಂಥೇಳಿ ನಾನು ಎಲ್ಲ ನಿನ್ನೆ ಬಂದ ನಮ್ಮ ಪಕ್ಷಕ್ಕೆ ಸಹಕರಿಸಿದಂಥ ಎಲ್ಲ ಸಾರ್ವಜನಿಕರಿಗೆ ತಾಯಿಯಂದರಿಗೆ ಹಿರಿಯರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ವಿಶೇಷವಾಗಿ ನನ್ನ ಪಕ್ಷ ತಿನ್ನೋರ್ಗೆ ನಾನು ಧನ್ಯವಾದ ಹೇಳ್ತೀನಿ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ಈ ಭಾಗದಲ್ಲಿ ಹಲವಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷ ಶಾಸಕರು ಇಲ್ಲ, ಈ ಭಾಗದಲ್ಲಿ ಅಭಿವೃದ್ಧಿ ಇಲ್ಲ. ನಾವು ಎಲ್ಲ ಕಡೆ ಹೋಗ್ತೀವಿ, ಒಂದು ಅಪ್ರಚಾರ ಇದೆ, ಜನಕ್ಕೆ ಒಂದು ಆಕ್ರೋಶ ಇದೆ. ಎಲ್ಲ ಒಂದು ಶ್ರೀಮಂತ ಎಮ್ ಎಲ್ ಇದ್ದಾರೆ ಈ ಭಾಗಕ್ಕೆ, ಅವರು ಬಡವ್ರ ಕಷ್ಟ ದುಃಖ ಏನು ಗೊತ್ತಿಲ್ಲ. ಅವರು ಮುಂದೆ ಬರೋ ದಿವಸ ಆದ ಸುದಾ ಬೇರೆ ಕಡೆ ಕಾಂಗ್ರೆಸ್ ಶಾಸಕರು ಯಾವ ಥರ ಅವ್ರ ಜನಕ್ಕೆ ಸಪೋರ್ಟ್ ಮಾಡ್ತಾರೆ, ಅವರು ತೊಂದರೆಯನ್ನು ಕೇಳಿ ಅವ್ರ ತೊಂದರೆ ಬಗೆಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದೇ ಥರ ಮುಂದೆ ಬರೋ ದಿವಸೊಳಗೆ ನಮಗಂಥ ಶಾಸಕರು ಸಿಗ್ತಾರೆ ಅಂತೇಳಿ ಜನ ಆಸೆ ಇಟ್ಕೊಂಡು ನೀನು ಭಾಳಷ್ಟು ಜನ ಬಂದು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಇವ್ರಿಗೆ ವಿಶೇಷವಾಗಿ ಇನ್ನೊಮ್ಮೆ ನಮ್ಮ ಪಕ್ಷದಿಂದ ನನ್ನದಿಂದ ಅಭಿನಂದನೆ ಸಲ್ಲಿಸ್ತೀನಿ. ಒಕ್ಕಟ್ಟಾಗಿ 10 ಮಂದಿ ನೀನು ನೋಡಿರ್ಬೋದು, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು, ನೀವು 10 ಮಂದಿ ಕೈ ಬಯಸಿ ನಾಳೆ ಯಾರಿಗೆ ಟಿಕೆಟ್ ಸಿಕ್ಕರು ಒಕ್ಕಟ್ಟಾಗಿನೂ ಚುನಾವಣೆ ಮಾಡಬೇಕಂತೇಳಿ ಅವರೆಲ್ಲ ಸಾಹೇಬ್ರ ಮುಂದೆ ಒಪ್ಕೊಂಡಾರ. ಸಾಹೇಬ್ರಿಗೆ ಒಂದು ವಚನ ಕೊಟ್ಟಾರೆ, ಯಾರಿಗೆ ಟಿಕೆಟ್ ಕೊಡ್ರಿ ನಾವು 10 ಮಂದಿ ಆಗಿ 9 ಮಂದಿ ಅವ್ರ ಪರವಾಗಿ ದುಡಿದು ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಬೋಟ ಹರಿಸಲಿಕ್ಕೆ ನಾವೆಲ್ಲ ಸಿದ್ಧಿ ಅಂತೇಳಿ ನಮ್ಮ ಆಶ್ವಾಸನ ಕೊಟ್ಟಾರೆ. ನಂತರ ಕಾಂಗ್ರೆಸ್ಸಿನ ಮುಖಂಡರಾದ ಬಸವರಾಜ್ ಕಿತ್ತೂರು ಮಾತನಾಡಿ, ಹಬ್ಬದ ವಾತಾವರಣದಂತೆ ಪ್ರಜಾಧ್ವನಿ ಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದೇವೆ, ಈ ಬಾರಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದರು. ಸರ್, ಈಗಾಗಲೇ ಪ್ರಜಾಧ್ವನಿ ಯಾವ ರೀತಿಯಾಗಿತ್ತು ಅಂದ್ರೆ ನಮ್ಮ 74 ಮತಕ್ಷೇತ್ರದಾಗ ಹಬ್ಬದ ವಾತಾವರಣ ಹಂಗಾಗೈತಿ. ಎಲ್ಲ ಏನು ಆಸ್ಪಿರೆನ್ಸ್ಗಳು, ಮಹಾನಗರ ಪಾಲಿಕೆ ಸದಸ್ಯರು, ಪಕ್ಷದ ಎಲ್ಲ ಘಟಕದ ಮುಖಂಡರು ಮತ್ತು ಕಾರ್ಯಕರ್ತರು ಅದನ್ನು ಒಂಥರ ಹಬ್ಬದ ವಾತಾವರಣ ರೀತಿ ಇವತ್ತಲ್ಲಿ ಕಲಾಭವನದಾಗ ಸುಮಾರು 1,25,000 ಜನ ಸೇರ್ತಾರೆ. ಮತ್ತು ವಾಲಂಟ್ರಿಯಾಗಿ ಸಿದ್ದರಾಮಯ್ಯ ಸಾಹೇಬ್ರ ಭಾಷಣ ಕೇಳಬೇಕಂತೇಳಿ 1,000-1,500 ಜನ ವಾಲಂಟ್ರಿಯಾಗಿ ಬರ್ತಾರೆ. ಹಿರಿಯರು ಇರ್ಬೋದು, ಎಲ್ಲ ತಿಳುವಳಿಕೆ ಇದ್ದವರೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಭಾಷಣ ಕೇಳೋಕ್ಕೆ ಬರ್ತಾರೆ. ಮತ್ತು ಇದೊಂದು ಪ್ರಜಾಧ್ವನಿ ಧಾರವಾಡದಾಗ ದೊಡ್ಡ ಸಂದೇಶ ಕೊಡ್ತೈತೆ ಅಂತೇಳಿ ನನಗೆ ಅನಿಸುತ್ತೈತೆ. ಪ್ರಜಾಧ್ವನಿ ಯಾತ್ರೆ ಉದ್ದೇಶ ಏನು ಸರ್? ಏನು ಪ್ರಜಾಧ್ವನಿ ಅಂದರೆ ಈಗ ಏನು BJP ಅವರು ಭ್ರಷ್ಟಾಚಾರ ಏನು ತುಂಬಿ ತೂಕಾಕೋತೈತೆ 40% ಸರ್ಕಾರ ಅದನ್ನು ನಮ್ಮದೇನು ಜನರಿಗೆ ಅದ್ರ ನಾವು ಭ್ರಷ್ಟಾಚಾರದ ಬಗ್ಗೆ ಇರ್ಬೋದು, ಬೆಲೆ ಏರಿಕೆ ಬಗ್ಗೆ ಇರ್ಬೋದು, ಸಾಕಷ್ಟು ಅವ್ಯವಹಾರ ಅದಾವೆ. BJP ಅವ್ರ ಕಾಂಟ್ರಾಕ್ಟ್ರ್ ಯಾರೋ ಒಬ್ಬರು ಉತ್ಪಾದನೆ ಮಾಡಿದ ಮೇಲೆ ಈಗ ಮತ್ತು ಸಿಲಿಂಡರ್ ನೋಡ್ರಿ 50 ರೂಪಾಯಿ ಏರಿಸಿದ್ರೆ ನಾವು ಪ್ರಜೆಗಳಿಗಾಗಿರುವಂಥ ಪಕ್ಷ ಯಾವ್ದಾರು ಇದ್ರೆ ಕಾಂಗ್ರೆಸ್ ಪಕ್ಷ. ಅದ್ರ ಸಲುವಾಗಿ ನಮ್ಮ ಈ ಸಭಾ ಸಮಾರಂಭ ಮುಖಾಂತರ ಜನರಿಗೆ BJP ಯ ತಪ್ಪುಗಳನ್ನು ನಾವು ಎತ್ತಿ ತೋರ್ಸೋಕ್ಕೆ ಜನರಿಗೆ ಈಗ ಆಲ್ರೆಡಿ ಗೊತ್ತೈತಿ. ಹಿಂಗಾಗಿ BJP ನ ಕಿತ್ತು ಹೋಗಬೇಕಂತ ತೀರ್ಮಾನ ಮಾಡಿ ನಮಗೆ ಇವತ್ತು 74ಕ್ಕೆ ಅಭೂತವಾರದ ಬೆಂಬಲ ಸಿಗ್ತೈತೆ ಅಂತ ನನ್ನ ಅನಿಸಿಕೆ. ಈ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ ಅನಿಸ್ತದೆ? ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯೈತಲ್ರಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಅಷ್ಟು ಸತ್ಯೈತಿ. ಸರ್, ಮತದಾರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಮತದಾರ ನನ್ನ ಅನಿಸೋ ಮಟ್ಟಿಗೆ ಬೀಸತ್ತಾರೆ. BJP ಯನ್ನು ಅವ್ರು ಯಾವ ರೀತಿ ಯಾವಾಗ ಚುನಾವಣೆ ಬರ್ತೈತಿ, ಯಾವಾಗ ಹಸ್ತದ ಚಿತ್ತಕ್ಕೆ ನಾವು ಓಟ್ ಹಾಕೇವಿ, ಕಮಲನ್ನ ಏನು BJP ಯನ್ನ ಕಿತ್ತು ಯಾವಾಗ ಹೋಗಿದೇವೆ ಅಂತೇಳಿ ಹಂಗೆ ಕಾತರದಿಂದ ನಮ್ಮ ಕಾರ್ಯಕ್ರಮಕ್ಕೆ ನಾವು ಎಲ್ಲೋ ಪ್ರಜಾಧ್ವನಿ ಕಾರ್ಯಕ್ರಮ ನೋಡ್ರಿ, ಮಾಧ್ಯಮದವ್ರಿಗೆ ಆಲ್ರೆಡಿ ಎಲ್ಲ ಗೊತ್ತಿರ್ತೀವಿ. ಎಲ್ಲಿ ಹೋದರೂ 25,000-30,000 ಜನ ವಾಲಂಟಿಯರಾಗಿ ಸೇರಾಗ್ತಾರೆ ಅಂತ ಆ ವಾತಾವರಣ ನೋಡಿದಾಗ BJP ಯನ್ನ ಕಿತ್ತು ಹೋಗಿ 100ಕ್ಕೆ 100 ಖಚಿತ ಜನ ನಮ್ಮ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಈ ಸಲ ಖಚಿತ. ಕಾಂಗ್ರೆಸ್ಸಿನ ಯುವ ಮುಖಂಡ ಹೇಮಂತ್ ಗುರ್ಲಹೊಸೂರು ಮಾತನಾಡಿ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದರು. ಧಾರವಾಡದ ಕಾಂಗ್ರೆಸ್ಸಿನ ಪ್ರಬಲ ಆಕಾಂಕ್ಷಿಗಳಾದ 10 ಜನ ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ಸಿನ ಮುಖಂಡರುಗಳು ಪ್ರಜಾಧ್ವನಿ ಯಾತ್ರೆಯಲ್ಲಿ ಯಶಸ್ವಿಗೊಳಿಸಿದರು. ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಧಾರವಾಡ ಜಿಲ್ಲಾದಾಗ ಉತ್ತರ ಕರ್ನಾಟಕದ ಭಾಳ ಅಭಿಮಾನಿಗಳಿದ್ದಾರೆ. ಇವತ್ತು ನಾನು ಒಂದು ಕಾರ್ಪೊರೇಟರ್ ನಿಂತಿದ್ದೆ ನಾನು 13ನೇ ವಾರ್ಡಿಗೆ 13ನೇ ವಾರ್ಡ್ಲಿಂದ ಒಂದೊಂದು ಬೂತ್ಲಿಂದ 200-100 ಮಂದಿ ಬರತ್ತಾರೆ ಸ್ವಯಂ ಘೋಷಿತ. ಯಾಕಂತಂದ್ರೆ ಕಲಾಭವನ ನಂದವಾಡದಲ್ಲಿದೆ, ಅದಕ್ಕೆ ಹಿಂಗಾಗಿ ನಮ್ಗೆ ಗಾಡಿ ಬೇಡ ಬೇಡ ವ್ಯವಸ್ಥೆ
ಸಿದ್ದರಾಮಯ್ಯ ಅಭಿಮಾನಿಗಳು ಸಾಕಷ್ಟಾಗಿ ಬರ್ತಾ ಇದ್ದಾರೆ. ಮತ್ತು ಇನ್ನೊಂದು ಸಿದ್ದರಾಮಯ್ಯ ಬಗ್ಗೆ ಹೇಳಬೇಕಂದ್ರೆ ಅವರು ಅಧಿಕಾರ ಇದ್ದಾಗ ಅಡ್ವಾನ್ಸ್ ಘೋಷಣೆ ಮಾಡಿದರು 5 ಕಿಲೋ ಅಕ್ಕಿ ಕೊಡ್ತೆ ಅಂತ, ಅದು ನಡ್ಕೊಂಡ್ರು. ಈಗ ಅದೇ ರೀತಿ 3 ಘೋಷಣೆ ಮಾಡ್ಯಾರ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರು. ಏನಂದ್ರೆ ಒಬ್ಬರಿಗೆ 10 ಕೆಜಿ ಅಕ್ಕಿ ಕೊಡ್ತೇನಂತೆ, ಖಂಡಿತವಾಗೂ ಮುಖ್ಯಮಂತ್ರಿ ಆ ದಿವಸನ ಕೊಡ್ತಾರೆ ಅವರು. ಆಮ್ಯಾಗ ಒಂದು ಪ್ರತಿ ಒಂದು ಮನೆಗೆ 200 ಯೂನಿಟ್, ಪ್ರತಿ ಒಂದು ಮನೆ ಹಿರಿಯರು ಕುಟುಂಬಸ್ಥರಿಗೆ 1,000 ರೂಪಾಯಿ 2,000 ರೂಪಾಯಿ. ಇದನ್ನು ಯಾರು ಮಾಡ್ಯಾರ ಹೇಳ್ರಿ? ಪ್ರೆಸೆಂಟ್ ಗೌರ್ಮೆಂಟ್ ಐತಿ, ಬಿ ಜೆ ಪಿ ಅವ್ರದ್ದು ಭ್ರಷ್ಟ ಬಿ ಜೆ ಪಿದು, ಅವ್ರು ಘೋಷಣೆ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಯಾಕಂದ್ರೆ ಬಡವ್ರ ಬಗ್ಗೆ ಅನುಕಂಪ ಇಲ್ಲ. ಇವತ್ತು ಬಡವ್ರ ಬಗ್ಗೆ ಅನುಕಂಪ ಐತಂತ ಹೋಸಲ ಸಿದ್ದರಾಮಯ್ಯವ್ರು 5 ಕಿಲೋ ಅಕ್ಕಿ ಕೊಟ್ಟಿದ್ದಕ್ಕೆ ಲಾಕ್ಡೌನ್ದಾಗ 3 ವರ್ಷ ತಿಂದ್ರೆ ಅದನ್ನು ಜನರು ಎಷ್ಟು ಖುಷಿ. ಅದು ಯಾರ್ದು ದುಡ್ಡು? ನಮ್ಮದೇ ದುಡ್ಡನ್ನ ನಮ್ಗೆ ಹೊಳ್ಕೊಟ್ರವ್ರು ಸಾಹೇಬ್ರು. ಇವರು ನಮ್ಮ ದುಡ್ಡನ್ನು ಹೊಳ್ ತಿನ್ನಲಾರ್ದು ಮತ್ತೆ ತಿಂದು ಬಿ ಜೆ ಪಿಯವರು ಮತ್ತೆ 40% ಸರ್ಕಾರ ಅಂತ ಐತಿ. ಅದಕ್ಕೆ ಈ ಸಲ ಜನ ಭಾಳ ತಿಳ್ಕೊಂಡಾರ, ಸಿದ್ದರಾಮಯ್ಯ ಬರ್ತಾರಂದ್ರೆ ಸಿದ್ದರಾಮಯ್ಯಗೆ ಓಟ್ ಹಾಕ್ತಾರಂತೇಳಿ ನಂಬಿಕೆ ನಂಬಿಕೆ.